ಒಂದೇ ಸಲ ಎಲ್ಲರೂ ಸೇರಿ ಭೀಷ್ಮನ ಮೇಲೆ ದಾಳಿ ಮಾಡುತ್ತಾರೆ. ದೃಪದ 25 ಬಾಣವನ್ನು, ವಿರಾಟ 10 ಬಾಣಗಳನ್ನು, ಶಿಖಂಡಿ 25 ಬಾಣವನ್ನು ಒಂದೇ ಸಲ ಅವನ ಮೇಲೆ ಬಿಡ್ತಾರೆ. ಭೀಷ್ಮನ ಈ ಭಯಂಕರ ಯುದ್ಧವನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇನ್ನೂ ಕಾಯೋದಕ್ಕಾಗೋದಿಲ್ಲ, ಅಯಂ ಸಕಾಲ ಸಂಪ್ರಾಪ್ತ ಪಾರ್ಥಯ ಕಾಂಕ್ಷಿತಸ್ತವ. ನೀನು ಕಾಯ್ತಾ ಇದೆಯಲ್ಲ ಭೀಷ್ಮ ಸಂಹಾರಕ್ಕೆ ಅಂತ, ಆ ಕಾಲ ಬಂದಿದೆ, ಇನ್ನೂ ಕಾಯಬೇಡ, ಇನ್ನೂ ಮೋಹ ಬೇಡ ನಿನಗೆ. ಕೃಷ್ಣನಿಗೆ ಸಿಟ್ಟು ಬರುತ್ತೆ ಮತ್ತೊಮ್ಮೆ. ಓಕೆ, ಹಿಡಿದಿದ್ದ ಕುದುರೆ ಇದನ್ನು ಹಗ್ಗ ಬಿಡ್ತಾನೆ, ಇಳಿದು ಚಾವಟಿ ಇರುತ್ತಲ್ಲ, ಚಾವಟಿಗೆ ಇರುತ್ತೆ ಕೈಯಲ್ಲಿ ಕುದುರೆಗೆ ಇದು ಮಾಡೋದಕ್ಕೆ ಅಂತ, ಅದನ್ನು ಹಿಡ್ಕೊಂಡು ರಥದಿಂದ ಕೆಳಗೆ ಹಾರ್ತಾನೆ ಕೃಷ್ಣ, ಹಾರಿ ಭೀಷ್ಮನ ಕಡೆಗೆ ನುಗ್ಗುತ್ತಾನೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ, ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ನಾವು ಮಹಾಭಾರತ ರಹಸ್ಯದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ. ಅದನ್ನು ಶುರು ಮಾಡೋಕ್ಕಿಂತ ಮುಂಚೆ ಗೌರೀಶ್ ಅಕ್ಕಿ ಸ್ಟುಡಿಯೋದ ಒಂದು ಅಂಗಸಂಸ್ಥೆ ಆಗಿರುವಂಥ ಆಲ್ಮಾ ಮೀಡಿಯಾ ಸ್ಕೂಲ್ ಏನಿದೆ ಅದು ಜರ್ನಲಿಸಮ್ ಸ್ಕೂಲು, ಅಂದರೆ ನಾವು ಪತ್ರಿಕೋದ್ಯಮ ಕಲಿಸ್ತೀವಿ, ಆ್ಯಂಕರಿಂಗು, ರಿಪೋರ್ಟಿಂಗು, ಈ ಥರ ಕಾಪಿ ಎಡಿಟಿಂಗು, ವಾಯ್ಸ್ ಓವರು, ಈ ಥರ ಸುಮಾರು ಸ್ಕಿಲ್ಗಳನ್ನ ನಾವು ಕಲಿಸ್ತೀವಿ. ಪ್ರಾಕ್ಟಿಕಲ್ ಜರ್ನಲಿಸಮ್ ಅನ್ನೋದು ನಮ್ಮ ವಿಶೇಷತೆ. ಯಾರಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಕಂಡ ನಂಬರ್ನ ಸಂಪರ್ಕಿಸಿ ಮತ್ತು ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ಗೆ ಜಾಯ್ನ್ ಆಗಿ ಆಸಕ್ತರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಸೊ ಹಾಗಾದರೆ ಬನ್ನಿ, ನಾವು 9ನೇ ದಿನದ ಯುದ್ಧದಲ್ಲಿದ್ದೀವಿ. 8ನೇ ದಿನದ ರಾತ್ರಿ ನಡೆದ ಘಟನಾವಳಿನ ನೋಡಿದರೆ 9ನೇ ದಿನ ಇನ್ನೇನೋ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಆದರೆ 8ನೇ ದಿನದ ಯುದ್ಧ ಕೂಡ ಬೇರೆ ದಿನಗಳ ಯುದ್ಧ ಥರನೇ ಇದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಮತ್ತು ಈವರೆಗೂ ಕೂಡ ಭೀಷ್ಮ ಪಾಂಚಾಲರನ್ನ ಕೊಲ್ತೀನಿ ಅಂತ ಹೇಳಿದ್ದು ಅಥವಾ ಅರ್ಜುನನ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿದ್ದು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಅಲ್ಲ, ಇನ್ನೂ ಭಾಳ ಹೊತ್ತು ಯುದ್ಧ ಆಗಿಲ್ಲ. ಯುದ್ಧ ಆರಂಭದಲ್ಲಿ ಹೇಗೆ ಆ ಕಡೆ ಈ ಕಡೆ ಆದರೂ ಅನ್ನೋದು ಬರ್ತಾ ಇದೆ. ಹಾಗಾಗಿ ಯುದ್ಧ ಇನ್ನೊಂಚೂರು ಮುಂದುವರಿಯತ್ತೆ. ಆಮೇಲೆ ಬಹುಶಃ ಇನ್ನೂ ಫಸ್ಟ್ ಹಾಫ್ ಅಲ್ಲಿ ಫಸ್ಟ್ ಹಾಫ್ ಕೂಡ ಆಗಿಲ್ಲ. ಇಲ್ಲ ಇಲ್ಲ, ಸೊ ಈ 10 ಗಂಟೆ ಕೂಡ ಆಗಿರ್ಲಿಕ್ಕೆ. ಇಲ್ಲ 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 ಅಲ್ವಾ? ಇಲ್ಲ. ಅಷ್ಟರೊಳಗೆ ಆ ಕಡೆ ಈ ಕಡೆ ಇನ್ನೂ ಶುರುವಾಗ್ತಾ ಇದೆ ಅಷ್ಟೇನೆ ಅಂತ. ಯುದ್ಧ ಶುರು ಆಗೋದು ಬೆಳಗಿನ ಜಾವನೇ ಅನ್ಸುತ್ತಲ್ಲ ಸರ್, ಒಂದು 7 ಗಂಟೆ 8 ಗಂಟೆ? ಹೌದು ಹೌದು, ಅದೇ ಹೊತ್ತಿಗೆ. ಅಷ್ಟು ಬೆಳಗಿನ ಸೂರ್ಯೋದಯ ಆಗ್ತಾ ಇರುವಾಗಿನ ಶುರು ಮಾಡಿ ಯುದ್ಧ ಶುರು ಮಾಡ್ತಾರೆ. ಈ ಸೂರ್ಯಾಸ್ತ ಆಗ್ತಿದ್ದಂಗೆ ಯುದ್ಧ ಮುಗಿಸ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತ ಅಂತ ಲೆಕ್ಕ. ಸೂರ್ಯಾಸ್ತ ಅಂತಂದ್ರೆ 6 ಗಂಟೆ ನಿಮಗೆ 6:30 ನೀವು ಮುಗಿಸಿದ್ರು ಕೂಡ ನೀವು ಅಂದರೆ ನಿಮಗೆ ಸುಮಾರು ಟೈಮು ನಿಮ್ಮ ಪ್ಲ್ಯಾನ್ ಮಾಡೋಕ್ಕೋ, ರೆಸ್ಟ್ ತೊಗೊಳಕ್ಕೋ ಉಳಿಯುತ್ತೆ ಸಿಗುತ್ತೆ. ಸೊ ನೀವು ಬೆಳಗಿನ ಜಾವ ನೀವು 7 ಗಂಟೆಗೆ ನೀವು ಶುರು ಮಾಡ್ಬೇಕಂದ್ರೆ 5 ಗಂಟೆ ನೀವು ಹೇಳಬೇಕಾಗುತ್ತೆ ಬಹುಶಃ, ಅಲ್ವಾ? ರೆಡಿ ಆಗ್ಬೇಕಂತಂದ್ರೆ ಸೊ 5 ಗಂಟೆಗೆ ಹೇಳ್ಬೇಕಂದ್ರೆ ಕೂಡ ನಿಮಗೆ ರಾತ್ರಿ ನಿದ್ದೆ ಎಲ್ಲದಕ್ಕೂ ಸಫಿಷಿಯಂಟ್ ಟೈಮ್ ಸಿಗುತ್ತೆ. ಸಿಗುತ್ತೆ. ನಿದ್ದೆ ಮಾಡಿ ಮಾತುಕತೆ ಆಡಿ ರೆಡಿ ಮಾಡಿಕೊಂಡು ಎಲ್ಲದಕ್ಕೂ ಸಿಗುತ್ತೆ.
ಸೊ ಅದನ್ನು ಮೆಚ್ಚಬೇಕಲ್ಲ ಸರ್ ನಾವು. ಹೌದು, ಯುದ್ಧದಲ್ಲೂ ಕೂಡ ಆ ಒಂದು ಶಿಸ್ತನ್ನ ಸಂಯಮನ ಪಾಲಿಸೋದಿದೆಯಲ್ಲ ಅಂದ್ರೆ ಅಂದ್ರೆ ಯುದ್ಧದ ಸಂದರ್ಭದಲ್ಲ, ಅಟ್ ಲೀಸ್ಟ್ ಯುದ್ಧ ಮುಗಿದ ಮೇಲೆ ಆದರೂ ಒಂದು ನಿರಾಳತೆ ಅನುಭವಿಸ್ತಾರೆ. ಸೊ ಅದು ಶುಡ್ ಅಪ್ರಿಷಿಯೇಟ್ ದಟ್. ಹೌದು. ಸೊ ಈಗ ಏನಾಗುತ್ತೆ ಸರ್? ಇಲ್ಲಿಗ ಭೀಮನ ಮೇಲೆ ಒಂದು ಗಜಸೇನೆ ಬಂತು ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಲ್ಲ. ಯಾವಾಗ ಎದುರಿನಲ್ಲಿ ಭಗದತ್ತ ಮತ್ತು ಇವರ ನೇತೃತ್ವದಲ್ಲಿ ಶ್ರುತಾಯು ಅವರ ಗಜಸೇನೆ ಬಂತು, ಭೀಮ ಗದೆ ಹಿಡಿದು ರಥದಿಂದ ಕೆಳಗೆ ಹಾರ್ತಾನೆ ಅದರ ಮೇಲೆ ಯುದ್ಧ ಮಾಡೋದಕ್ಕೆ. ಓಕೆ, ಇಲ್ಲೂ ಅದೇ ಆಗತ್ತೆ. ಅವನು ಗದೆ ಹಿಡಿದು ನೆಲಕ್ಕೆ ಇಳಿದ ಅಂತ ಅಂದ್ಕೂಡ್ಲೇ ಸೈನ್ಯಕ್ಕೆ ಭಯ ಆಗತ್ತೆ. ಓಕೆ, ಅವನ ಸುತ್ತ ಅಂದ್ರೆ ಭಯ ಆಗತ್ತೆ ಅಂದ್ರೆ ಓಡ ಹೋಗೋದಿಲ್ಲ ಅವರು, ಆದ್ರೆ ಅವರು ಸುತ್ತುವರಿತಾರೆ, ಭೀಮನನ್ನ ಸುತ್ತುವರಿತಾರೆ. ಗದೆಯಿಂದ ಆರಂಭ ಮಾಡ್ತಾನೆ, ಗಜಸೇನೆಯ ನಿರ್ನಾಮವನ್ನ ಭೀಮ ಆರಂಭ ಮಾಡ್ತಾನೆ, ಸಾಕಷ್ಟು ಆನೆಗಳನ್ನ ಕೊಲ್ತಾನೆ. ಅವನು ಹೇಗೆ ಕೊಂದ ಅಂತೆಲ್ಲ ವಿಸ್ತಾರವಾಗಿ ವರ್ಣಿಸ್ತಾರೆ. ಗದೆಯಲ್ಲಿ ಹೊಡೆಯೋದು ಮಾತ್ರ ಅಲ್ಲ, ದಂತ ಹಿಡ್ಕೊಂಡು ಅವರನ್ನು ಏಳದು ಬೀಳಿಸಿ ಆನೆಗಳನ್ನ ಅಂತೆಲ್ಲ ಮಾಡ್ತಿದ್ದ ಅಂತ. ಓಕೆ, ಇವನ ದಾಳಿ ಹೆಚ್ಚಾಗ್ತಾ ಇದ್ದಾಗೆ ನೋವಿನಿಂದ ಅವು ಮನಸ್ಸಿಗೆ ಬಂದಾಗ ಓಡೋದಕ್ಕೆ ಶುರು ಮಾಡಿಬಿಡ್ತವೆ ಗಜ ಸೈನ್ಯ. ಓಕೆ, ಹಾಗಾಗಿ ಇನ್ನೊಂದು ಆ ಭಾಗದ ಸೈನ್ಯ ಇದೆಯಲ್ಲ ದುರ್ಯೋಧನ ಸೈನ್ಯ, ಅದು ಭೀಮನಿಂದ ಮತ್ತೊಂದು ಸಲ ಸೋಲತ್ತೆ, ಹಿಮ್ಮೆಟ್ಟತ್ತೆ. ಓಕೆ ಓಕೆ, ಇಷ್ಟೆಲ್ಲ ಆಗುವಾಗ ಮಧ್ಯಾಹ್ನ ಆಗತ್ತೆ, ಮಧ್ಯಾಹ್ನದ ಹೊತ್ತು ಬರುತ್ತೆ. ಉಳಿದ ಇದನ್ನು ಸಂಜೆಯ ಹೆಚ್ಚು ವರ್ಣಿಸೋದಿಲ್ಲ, ಅಂದರೆ ಎಲ್ಲ ಘಟನೆಯನ್ನು ವರ್ಣಿಸೋದಿಲ್ಲವಲ್ಲ, ಇದೇ ಸಮಯದಲ್ಲಿ ಇನ್ನೆಲ್ಲೋ ಏನೇನೋ ಆಗ್ತಾ ಇರುತ್ತೆ. ಅಲ್ಲಿ ಏನೂ ವಿಶೇಷ ಆಗದೇ ಇದ್ದರೆ ಎರಡೆಯೋ ಯೋಧರು ಯುದ್ಧ ಮಾಡ್ತಿರ್ತಾರೆ, ಎರಡು ಗುಂಪು ಯುದ್ಧ ಮಾಡ್ತಾ ಇರತ್ತೆ, ಬಹಳ ಏನೂ ಆಗೋದೇ ಇಲ್ಲ ಅಂತ ಅಂದಾಗ ಅದನ್ನೇನು ಹೇಳೋದೇನಿರಲ್ವಲ್ಲ. ಹಾಗಾಗಿ ಇಷ್ಟೇ ನಡೆದಿದ್ದು ಅಂತೇನೂ ಅಲ್ಲ, ನಡ್ಕೊಳ್ತಾ ಇರತ್ತೆ, ಏನೂ ಆಗೋದಿಲ್ಲ. ಆದರೆ ಮಧ್ಯಾಹ್ನದ ನಂತರ ಯುದ್ಧ ಬಿರುಸಾಗತ್ತೆ ಅಂತ. ಲೋಕಕ್ಷಯಕರೋರೊದ್ರು ಭೀಷ್ಮಸ್ಯ ಸಹ ಸೋಮಕೈಹಿ, ಪಾಂಚಾಲರ ಮೇಲೆ ಏನು ಭೀಷ್ಮನ ದಾಳಿ ಆಗತ್ತಲ್ಲ ಅದು ಭಯಂಕರವಾದ ಯುದ್ಧವಾಗಿ ಪರಿಣಮಿಸುತ್ತೆ. ಅವನೇನು ಮಾತು ಕೊಟ್ಟಿದ್ದೋ ಅದನ್ನು ಇವಾಗ ಆರಂಭ ಮಾಡ್ತಾನೆ, ಬಹಳ ಪ್ರಮಾಣದಲ್ಲಿ ಸಂಹಾರ ಮಾಡ್ತಾ ಹೋಗ್ತಾನೆ ಭೀಷ್ಮ. ಓಕೆ, ಅವನನ್ನು ತಡೆಯೋದಕ್ಕೆ ಧೃಷ್ಟದ್ಯುಮ್ನ, ಶಿಖಂಡಿ, ವಿರಾಟ, ದೃಪದ ಇವರುಗಳು ಅವನನ್ನು ತಡೆದು ನಿಲ್ಲಿಸ್ತಾರೆ. ಆದರೆ ಧೃಷ್ಟದ್ಯುಮ್ನ, ವಿರಾಟ, ದೃಪದ ಎಲ್ಲರನ್ನೂ ಬಾಣಗಳನ್ನು ಬಿಟ್ಟು ಅವನು ಯುದ್ಧ ಮುಂದುವರಿಸ್ತಾನೆ. ಬೇರೆಯವರಿಗೆಲ್ಲ ಉತ್ತರ ಕೊಡ್ತಾ ಹೋಗ್ತಾನೆ ಬಿಟ್ಟ ಶಸ್ತ್ರಗಳಿಗೆ, ಶಿಖಂಡಿ ಬಿಟ್ಟ ಶಸ್ತ್ರಗಳಿಗೆ ಆ ಉತ್ತರವೂ ಭೀಷ್ಮನದ್ದಿರೋದಿಲ್ಲ. ಓಕೆ, ಬಟ್ ಶಿಖಂಡಿ ಎದುರುಗಡೆ ಬಂದು ಇವನ್ ಎದುರುಗಡೆ ಇವನಿಗೆ ಬಾಣಗಳು ಬಿಡಬಹುದು, ತುಂಬಾ ಸ್ಮರಿಸಲಾಗಿದೆ. ಇವನು ಮಾತ್ರ ಇವನು ಬಿಡಲ್ಲ, ಶಿಖಂಡಿ ಬರ್ತಾನೆ, ಎಷ್ಟೋ ಸಲ ಬರ್ತಾನೆ. ಶಿಖಂಡಿಗೆ ಪೂರ್ಣ ಧೈರ್ಯ ಅಂತಲೂ ಇರೋದಿಲ್ಲ ಅವನ ಎದುರಿಗೆ ಹೋಗೋದಕ್ಕೆ ಏನೇ ಅಂದ್ರೂ, ಆದ್ರೆ ಅವನು ಹೋಗೋ ಪ್ರಯತ್ನ ಮಾಡ್ತಾನೆ. ಒಂದೇ ಸಲ ಎಲ್ಲರೂ ಸೇರಿ ಭೀಷ್ಮನ ಮೇಲೆ ದಾಳಿ ಮಾಡ್ತಾರೆ, ಅದು ಒಂದ್ಸಲಕ್ಕೆ ಅವನನ್ನ ಆಯಾಸಗೊಳಿಸುತ್ತೆ ಭೀಷ್ಮನನ್ನ. ವಯಸ್ಸು ಆಗಿದೆಯಲ್ಲ ಇಷ್ಟು ಶೌರ್ಯ ಅಂತಿದ್ರು, ದೃಪದ 25 ಬಾಣವನ್ನ, ವಿರಾಟ 10 ಬಾಣಗಳನ್ನ, ಶಿಖಂಡಿ 25 ಬಾಣವನ್ನ ಒಂದೇ ಸಲ ಅವನ ಮೇಲೆ ಬಿಡ್ತಾರೆ. ಹಾಗಾಗಿ ಅದು ಒಂದ್ಸಲ ಅವನನ್ನ ಕಷ್ಟ ಕೊಡತ್ತೆ ಅವನಿಗೆ. ಹಾಗಂತ ಅವನೇ ನಿಲ್ಸಲ್ಲ, ಅಷ್ಟಕ್ಕೂ ವಾಪಸ್ ಉತ್ತರ ಕೊಟ್ಟು ಮುಂದುವರಿತಾನೆ ಭೀಷ್ಮ. ದೃಪದನ ಬಿಲ್ಲನ್ನು ಮುರಿತಾನೆ. ಇಷ್ಟ ಆಗ್ತಾ ಇದ್ದ ಹಾಗೆ ಭೀಮ, ಉಪ ಪಾಂಡವರು, 5 ಕೇಕಯದ ರಾಜಕುಮಾರರು, ಸಾತ್ಯಕಿ ಇವರುಗಳು ಭೀಷ್ಮನನ್ನು ಎದುರಿಸೋದಕ್ಕೆ ಬರ್ತಾರೆ. ಅಂದರೆ ಭೀಷ್ಮನನ್ನು ತಡಿಲೇಬೇಕಾಗಿದೆಯಲ್ಲ, ಈಗ ಭೀಷ್ಮನ ಕಡೆಗೆ ಮತ್ತೆ ತಿರುಗತ್ತೆ ಅದು. ಅಂದರೆ ಧೃಷ್ಟದ್ಯುಮ್ನ ಮೇಲೆ ಭೀಷ್ಮನ ಆಕ್ರಮಣವನ್ನು ನೋಡಿದರೆ ಕಷ್ಟ ಅಂತ ಅನಿಸೋ ಥರ ಆಗತ್ತಲ್ಲ, ಅವರು ಬರ್ತಾರೆ. ಅವರು ಅಷ್ಟು ಜನ ಅಲ್ಲಿ ಬರ್ತಾ ಇದ್ದ ಹಾಗೆ ಈ ಕಡೆಯ ಗುಂಪು ಮತ್ತೆ ಭೀಷ್ಮನ ಸುತ್ತ ನಿಲ್ಲತ್ತೆ, ಎರಡು ಗುಂಪುಗಳಾಗತ್ತಲ್ಲ, ಇಲ್ಲಿ ಮತ್ತೊಮ್ಮೆ ಭಯಂಕರವಾದ ಯುದ್ಧ ಆರಂಭ ಆಗುತ್ತೆ. ಎರಡೂ ಕಡೆಯಲ್ಲೂ ಸಾಕಷ್ಟು ಸಾವು ನೋವುಗಳು ಎಲ್ಲ ಆಗತ್ತೆ. ಓಕೆ, ಈ ಯುದ್ಧ ಭೀಕರವಾಗಿ ಆಗಿಬಿಡತ್ತಲ್ಲ, ಅದರಲ್ಲಿ ಎರಡೂ ಕಡೆಯವರು ದುರ್ಯೋಧನನ ಬೈತಾರೆ,
ಪೆಟ್ಟು ತಿಂದಿರ್ತಾರೆ, ನೋವಾಗಿರುತ್ತಲ್ಲ, ಬೈತಾರೆ. ದುರ್ಯೋಧನಾಪರಾಧೇನ ಕ್ಷಯಂಗಚ್ಚಂತೆ ಕೌರವಾಹ, ಗುಣವತ್ಸು ಕಥಂ ದ್ವೇಷಂ ಧಾರ್ತರಾಷ್ಟ್ರೋ ಜನೇಶ್ವರ ಕೃತವಾನ್ ಪಾಂಡುಪುತ್ರೇಶು ಪಾಪಾತ್ಮ ಲೋಭಮೋಹಿತ ಅಂತ ಬೈತಾರೆ ದುರ್ಯೋಧನನ. ಅಪರಾಧದ ಕಾರಣಕ್ಕಾಗಿ ಇಷ್ಟು ಸಾವು ನೋವುಗಳಾಗ್ತಾ ಇವೆ ಅಂತ. ದುರ್ಯೋಧನಾಪರಾಧೇನ ಕ್ಷಯಂಗಚ್ಚಂತೆ ಕೌರವಾಹ, ಅಂದರೆ ಕುರುಗಳು ಸಾಯ್ತಾ ಇದ್ದಾರೆ, ಉಳಿದವರು ಸಾಯ್ತಾ ಇದ್ದಾರೆ ಅಂತ. ಪಾಂಡವರ ಮೇಲೆ ಯಾಕೆ ದ್ವೇಷ ಮಾಡ್ದ ಇವನು ಅಂತ, ಅದಕ್ಕೊಂದು ಕಾರಣವೇ ಇಲ್ಲ ಅಂತ. ಗುಣವತ್ಸು ಕಥನ್ ದ್ವೇಷಂ ಧಾರ್ತರಾಷ್ಟ್ರೋ ಜನೇಶ್ವರ, ಗುಣಶಾಲಿಗಳು ಒಳ್ಳೆಯವರು ಅವರು, ಅವ್ರ ಮೇಲೆ ಯಾಕೆ ಇವನು ದ್ವೇಷ ಮಾಡಬೇಕಾಗಿತ್ತು, ಬರೀ ಲೋಭ ಅಷ್ಟೇ ಇವನದ್ದು ಅಂತ ದುರ್ಯೋಧನ ಬೈಕೊಳ್ತಾರೆ ಎರಡೂ ಕಡೆಯವರು. ಆ ಮಾತುಗಳು ದುರ್ಯೋಧನ ಕಿವಿಗೂ ಕೇಳತ್ತೆ, ದುರ್ಯೋಧನ ಕಿವಿಗೂ ಕೇಳತ್ತೆ. ಆದರೆ ಕೇಳಿಸಿದರೆ ಅವನು ಏನೂ ಕೇಳಿಸಿಲ್ಲ ಅನ್ನೋ ಥರ ಭೀಷ್ಮ, ದ್ರೋಣರು, ಕೃಪರು, ಶಲ್ಯ ಇವರುಗಳಿಗೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಿ, ಮುಂದುವರಿಸಿ ಮುಂದುವರಿಸಿ ಅಂತ ಹೇಳ್ತಾನೆ. ಯುದ್ಧಧ್ವ ಮನಹಂಕಾರ ಕಿಂಚಿರಂಕುರುತೇತಿ ಚ ಅಂತ, ಯಾಕೆ ತಡ ಮಾಡ್ತಾ ಇದ್ದೀರಿ ಅಂತ. ಅಂದರೆ ಅವನ ಪ್ರಕಾರ ಇವತ್ತು ಪಾಂಡವ್ರನ್ನ ಕೊಲ್ತಾರಲ್ಲ ಎಲ್ಲ. ಮತ್ತೆ ಯುದ್ಧ ಮುಂದುವರಿಯತ್ತೆ ಜೋರಾಗಿ. ಅರ್ಜುನ ಮತ್ತು ಸುಶರ್ಮನ ಯುದ್ಧ ಆಗಿತ್ತಲ್ಲ ಬೆಳಿಗ್ಗೆ, ತಿರುಗರ್ಥ ಯುದ್ಧ ನಿಲ್ಲಿಸಿ ಬೇರೆ ಹೋಗಿದ್ನಲ್ಲ, ಮತ್ತೆ ಬರ್ತಾರೆ ಅವರು ಅರ್ಜುನ ಜೊತೆ ಯುದ್ಧಕ್ಕೆ. ಓಕೆ, ಸುಶರ್ಮ ಅವರು ತ್ರಿಗರ್ಥದವರು. ಮತ್ತೊಂದ್ಸಲ ಅರ್ಜುನಿಗೂ ಮತ್ತು ಅವ್ರಿಗೆ ಯುದ್ಧ ಆಗತ್ತೆ. ಅವರು ಸೈನ್ಯದಲ್ಲಿ ಬಹಳಷ್ಟು ಜನರನ್ನು ಸಂಹಾರ ಮಾಡ್ತಾನೆ ಅರ್ಜುನ. ಇನ್ನು ಉಳಿದಷ್ಟು ಜನ ಒಂದಿಷ್ಟು ಜನ ಓಡ್ ಹೋಗ್ತಾರೆ, ರಥ, ಕುದುರೆ, ಆನೆ ಏನೇನಿತ್ತು ಅದನ್ನ ಅಲ್ಲಲ್ಲೇ ಬಿಟ್ಟು ಓಡ್ತಾರೆ. ಯುದ್ಧದಲ್ಲಿ ಓಡ್ತಾ ಇದ್ರೆ ಕೊಲ್ಲೋದಿಲ್ಲ, ಶರಣಾಗತಿ ಆದಂಗೆ, ಶರಣಾಗತಿ ಆದಂಗೆ. ಅಲ್ಲಿ ಹೀಗೆ ಆ ಭಾಗದಲ್ಲಿ ಸೋಲು ಆಗ್ತಾ ಇರೋದನ್ನ ಗಮನಿಸಿದ ದುರ್ಯೋಧನ ಭೀಷ್ಮನಿಗೆ ಹೇಳಿ ಭೀಷ್ಮ ಮತ್ತು ದೊಡ್ಡ ಸೈನ್ಯ ತೆಗೆದುಕೊಂಡು ಅರ್ಜುನ್ ಎದುರಿಸೋದಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ತ್ರಿಗರ್ತಾಧಿಪತೇರತೆ ಜೀವಿತಸ್ಯ ವಿಷಾಂಪತೆ ಅಂತ. ಸುಶರ್ಮ ಸಾಯ್ಬೋದು ಅಂತ ಅನ್ಸತ್ತೆ ದುರ್ಯೋಧನನಿಗೆ. ಅರ್ಜುನ ಈಗ ಅವನನ್ನು ಕೊಲ್ತಾನೆ ಅಂತ ಅನ್ಸಿದಾಗ ಅವನ ರಕ್ಷಣೆಗೆ ಭೀಷ್ಮನನ್ನ ಮುಂದೆ ಇಟ್ಕೊಂಡು ಹೋಗ್ತಾನೆ. ಅಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ, ಅವನ ಸೈನ್ಯದಲ್ಲಿ ಯಾರು ಉಳ್ಕೊಂಡಿರೋದಿಲ್ಲ, ಸುಶರ್ಮ ಮತ್ತು ಅವನ ತಮ್ಮಂದರು ಮಾತ್ರ ಅರ್ಜುನ ಜೊತೆ ಯುದ್ಧ ಮಾಡ್ತಾ ಇರ್ತಾರೆ, ಉಳಿದ ಇಡೀ ಸೈನ್ಯ ಓಡೋಗ್ಬಿಡತ್ತೆ. ಹಾಗಾಗಿ ದುರ್ಯೋಧನ ರಕ್ಷಣೆಗೆ ಬರ್ತಾನೆ. ತ್ರಿಗರ್ತ ಅಂದ್ರೆ ಎಲ್ಲಿ ಸರ್ ಇದು? ಅದು ವಿರಾಟ ನಗರಿಯ ಪಕ್ಕ ಬರುತ್ತೆ. ಓಕೆ, ಅಂದರೆ ಈಗ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಈಗ ಸ್ವಲ್ಪ ಅದು ಈ ಕರೆಕ್ಟಾಗಿ ಈ ಗಡಿಗೆ ಹೇಳೋಕ್ಕಾಗಲ್ವಲ್ಲ, ಈ ಪ್ರಾಂತ್ಯಗಳಲ್ಲಿ ಬರುವ ಅದು ಪುಟ್ಟ ರಾಜ್ಯಗಳಾಗಿದ್ದವೆಲ್ಲ. ಅರ್ಜುನನ ಸಾಮರ್ಥ್ಯ ಗೊತ್ತಿದ್ರೂ ಭೀಷ್ಮನ ಜೊತೆಗೆ ಮತ್ತು ಉಳಿದವರೆಲ್ಲ ಸೇರಿಕೊಂಡ್ರು ಅಂತ ಹೇಳ್ತಾನೆ ಸಂಜಯ. ಭೀಷ್ಮ ಇದ್ನಲ್ಲ, ಹಾಗಾಗಿ ಅವನು ಅರ್ಜುನನ ಎದುರಿಸೋದಕ್ಕೆ ಹೊರಟರು ಅಂತ. ಒಂದಾಗಿ ಹೋದರು ಅಂತ, ಏಕೀಭೂತ ಸತಸ್ಸರ್ವೇ ಕುರವ ಪಾಂಡವೈ ಸಹ ಅಯೋಧ್ಯಂತ ಮಹಾರಾಜ. ಆ ಕಡೆ ಒಂದು ಗುಂಪು, ಈ ಕಡೆ ಒಂದು ಗುಂಪು, ಮತ್ತೆ ಗುಂಪಾಗಿ ಯುದ್ಧ ಆರಂಭ ಮಾಡ್ತು ಅಂತ. ಇವತ್ತು ಭಾಳ ಆ ಥರದ ಅಂಶಗಳಿವೆ, ದೀರ್ಘವಾಗಿ ಏನು ನಡೀತಾ ಇಲ್ಲ, ಅದಾದ ಕೂಡಲೇ ಇನ್ನೆಲ್ಲೋ ಹೋಗ್ತಾರೆ, ಮತ್ತೊಂದು ಕಡೆ ಯುದ್ಧ ಆಗತ್ತೆ, ಆ ಥರ ಇದೆ. ಕರೆಕ್ಟ್. ಸಾತ್ಯಕಿ ಮತ್ತು ಕೃತವರ್ಮರಿಗೆ ಒಂದು ಯುದ್ಧ ನಡೀತಾ ಹೋಗುತ್ತೆ. ಈ ಗುಂಪು ಯುದ್ಧ ಆದಾಗಲೂ ಮತ್ತೆ ಎರಡೆರಡು ಜನರ ಜೊತೆಗೆ ಆಗ್ಬೇಕಲ್ಲ, ಸಾತ್ಯಕಿ ಕೃತವರ್ಮರಿಗಾಗತ್ತೆ, ದ್ರುಪದ ಮತ್ತು ದ್ರೋಣಾಚಾರ್ಯರಿಗಾಗತ್ತೆ, ಭೀಮ ಮತ್ತು ಬಾಹ್ಲಿಕನಿಗಾಗತ್ತೆ. ಭೀಮಸೇನಸ್ತು ರಾಜಾನಂ ಬಾಹ್ಲಿಕಂ ಪ್ರಪಿತಾಮಹಂ ಅಂತ. ಪಿತಾಮಹ ಅಂದ್ರೆ ಅಜ್ಜ, ಪ್ರಪಿತಾಮಹ ಅಂದ್ರೆ ಮುತ್ತಜ್ಜ. ಭೀಮನಿಗೆ ಭೀಷ್ಮ ಅಜ್ಜ, ಬಾಹ್ಲಿಕ ಮುತ್ತಜ್ಜ ಅಂತ, ಅವನ ಜೊತೆಗೆ ಯುದ್ಧ ಆಗತ್ತೆ. ಓಕೆ, ಕರೆಕ್ಟ್. ಅಭಿಮನ್ಯು ಚಿತ್ರಸೇನ ಜೊತೆಗೆ ಯುದ್ಧ ಮಾಡ್ತಾನೆ, ಧೃತರಾಷ್ಟ್ರನ ಮಗ. ಆ ಯುದ್ಧದಲ್ಲಿ ಅವನು ಅಭಿಮನ್ಯು ಅವನ ಕುದುರೆಗಳನ್ನು ಕೊಲ್ತಾನೆ, ಸಾರಥಿಯನ್ನು ಕೊಲ್ತಾನೆ ಚಿತ್ರಸೇನನದ್ದು. ಓಕೆ, ಚಿತ್ರಸೇನ ಅಂದರೆ ಇವನ ತಮ್ಮ ಅಲ್ವಾ, ದುರ್ಯೋಧನ ತಮ್ಮ. ಅವನು ಕೂಡಲೇ ರಥದಿಂದ ಹಾರಿ ದುರ್ಮುಖನ ರಥ ಹತ್ತುಕೊಳ್ತಾನೆ, ಅವನು ದುರ್ಯೋಧನ ತಮ್ಮ ಚಿತ್ರಸೇನ. ದ್ರೋಣ ಮತ್ತು ದ್ರುಪದರಿಗೆ ಯುದ್ಧ ನಡೀತಾ ಇರತ್ತೆ, ಅಲ್ಲಿ ಸಾರಥಿಯನ್ನು ಕೊಲ್ತಾನೆ ದ್ರೋಣಾಚಾರ್ಯರು, ಸಾರಥಿಯನ್ನು ಕೊಲ್ತಾರೆ, ದ್ರುಪದನ ಸಾರಥಿಯನ್ನು. ದ್ರುಪದನಿಗೆ ಹಳೆಯ ವೈರ ನೆನಪಾಗತ್ತಲ್ಲ, ಹಾಗಾಗಿ ಅವನು ಅಲ್ಲಿಂದ ಹಿಂದಿರುಗಿ ಬಿಡ್ತಾನೆ, ಯುದ್ಧ ಮುಂದುವರಿಸೋದಿಲ್ಲ ದ್ರೋಣರ ಜೊತೆಗೆ. ದ್ರೋಣರ ಜೊತೆಗೆ ದ್ರುಪದ ಹೆಚ್ಚಾಗಿ ನಿಲ್ಲೋದಿಲ್ಲ, ಹಳೆ ವೈರ ಇರೋದ್ರಿಂದ ಕೊಲ್ಲೋದಕ್ಕೆ ಬರ್ತಾರೆ ಅನ್ನೋದು ಗೊತ್ತಿದೆ ಅವರಿಗೆ. ಭೀಮ ಮತ್ತು ಬಾಲಿಕರ ಯುದ್ಧ ನಡೀತಾ ಇರತ್ತಲ್ಲ, ರಥವಿಹೀನನ್ನಾಗಿಸಿ ಬಿಡ್ತಾನೆ ಭೀಮ ಬಾಲಿಕನನ್ನು, ಮುತ್ತಜ್ಜನನ್ನು. ಓಕೆ, ಅವನಿಗೆ ಸಾವು ಬದುಕಿನ ಸಂಶಯ ಆಗೋ ಥರ ಆಗ್ಬಿಡುತ್ತೆ ಬಾಹ್ಲಿಕನಿಗೆ.
ಅವನು ತಕ್ಷಣ ತನ್ನ ರಥದಿಂದ ಹಾರಿಕೊಂಡು ಲಕ್ಷ್ಮಣನ ರಥವನ್ನೇ ಇರುತ್ತಾನೆ. ಲಕ್ಷ್ಮಣ ಅಂದ್ರೆ ದುರ್ಯೋಧನನ ಮಗ, ಬಹಳ ಹಿಂದೆ ಅವನ ಹೆಸರು ಬಂದಿತ್ತು. ಅವನು ಲಕ್ಷ್ಮಣನ ಲಕ್ಷಣನ ಇಲ್ಲ, ಲಕ್ಷ್ಮಣ ಲಕ್ಷ್ಮಣನೇ ಅಲ್ವಾ. ಲಕ್ಷಣ ಅಂತ ಹೊರಗಡೆ ಕೆಲವು ಕಡೆ ಬಳಕೆಯಲ್ಲಿದೆ, ಲಕ್ಷ್ಮಣ ಅಂತಾನೆ. ಸಾತ್ಯಕಿ ಕೃತವರ್ಮರಿಗೆ ಯುದ್ಧ ಆಗ್ತಾ ಇರತ್ತಲ್ಲ, ಸಾತ್ಯಕಿ ಕೃತವರ್ಮನನ್ನ ಬದಿಗೆ ಸರಿಸಿ ಭೀಷ್ಮನ ಜೊತೆಗೆ ಯುದ್ಧ ಆರಂಭ ಮಾಡುತ್ತಾನೆ. ಸಾತ್ಯಕಿ ಓಕೆ ಕೃತವರ್ಮ ಅವರಿಬ್ಬರ ಯುದ್ಧದಲ್ಲಿ ಒಂದು ಹಂತದಲ್ಲಿ ಸಾತ್ಯಕಿ ಸೋಲುವ ಹಂತ ಬರುತ್ತೆ. ಆಗ ಸಾತ್ಯಕಿಯ ರಕ್ಷಣೆಗೆ ಎಲ್ಲ ಪಾಂಡವರು ಧಾವಿಸ್ತಾರೆ. ಓಕೆ, ಪಾಂಡವರಿಗೂ ಮತ್ತು ಭೀಷ್ಮನಿಗೂ ಒಂದು ಯುದ್ಧ ಆರಂಭ ಆಗತ್ತೆ. ಆಗ ಪಾಂಡವರೆಲ್ಲರೂ ಸೇರಿ ಭೀಷ್ಮನ ಜೊತೆ ಯುದ್ಧ ಮಾಡ್ತಾ ಇರೋದನ್ನು ನೋಡಿ ದುರ್ಯೋಧನ ದುಶ್ಯಾಸನಿಗೆ ಹೇಳ್ತಾನೆ, ಎಲ್ಲ ಪಾಂಡವರು ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಭೀಷ್ಮನ ರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿ ನಾವು ಅವನನ್ನು ಅದೇ ಮಾತು ಒಂದು ನಿಹನ್ಯಾತ್ ಸಮರೇ ಯತ್ನಾನ್ ಪಾಂಚಾಲಾನ್ ಪಾಂಡವೈ ಸಹ, ನಾವು ಭೀಷ್ಮನನ್ನು ರಕ್ಷಣೆ ಮಾಡಿದ್ರೆ ಅವನು ಪಾಂಡವರು ಮತ್ತು ಪಾಂಚಾಲರನ್ನ ಕೊಲ್ತಾನೆ. ಅವನಿಗೆ ಏನೋ ಒಂದು ಭ್ರಮೆ ಬಂದುಬಿಟ್ಟಿದೆ ನಿನ್ನೆ ರಾತ್ರಿಯಿಂದ. ಇನ್ನೊಂದು ಕಡೆಯಲ್ಲಿ ಶಕುನಿ ಅಶ್ವಸೇನೆಯೊಂದಿಗೆ ಯುಧಿಷ್ಠಿರ ನಕುಲ ಸಹದೇವರ ಜೊತೆಗೆ ಯುದ್ಧ ಮಾಡುತ್ತಾನೆ ಶಕುನಿ. ಓಕೆ, ಒಂದು ಹಂತದಲ್ಲಿ ಪಾಂಡವರ ಕೈ ಮೇಲಾಗತ್ತೆ, ಇವರ ಸೈನ್ಯ ಹಿಂಜರಿದು ಓಡುವಂತೆ ಆಗಿಬಿಡತ್ತೆ. ಹಾಗೆ ಸೋಲಿಸಿ ಅವರು ಶಂಖನಾದ ಮಾಡಿಬಿಡುತ್ತಾರೆ ಪಾಂಡವರು. ದದ್ಮ ಶಂಖಾಶ್ಚ ಭೇರೀಶ್ಚ ತಡೆಯ ಮಾಸುರಾಹವೇ ಅಂತ, ಅಂದರೆ ಒಂದು ಗೆಲುವು ಸಿಕ್ತು ಅವರಿಗಲ್ಲಿ ಅಂತ. ಅದನ್ನು ನೋಡಿ ದುರ್ಯೋಧನನಿಗೆ ದೈನ್ಯ ಆವರಿಸತ್ತೆ. ಅವನು ಮದ್ರರಾಜನಿಗೆ ಹೇಳ್ತಾನೆ, ಶಲ್ಯನಿಗೆ, ಯಾರು ಇಷ್ಟ ಮಾಡಿದ್ದು ಅಂದರೆ ಯುಧಿಷ್ಠಿರ. ಇಷ್ಟೆಲ್ಲ ಮಾಡಿದ್ದು ಅಂದರೆ ಈಗ ಕೌರವ ಸೈನ್ಯವನ್ನು ಸೋಲಿಸೋದು ಯುಧಿಷ್ಠಿರ. ಓಕೆ, ಹಾಗಾಗಿ ಅವನು ಹೇಳ್ತಾನೆ, ಯುಧಿಷ್ಠಿರ ನಮ್ಮ ಸೈನ್ಯವನ್ನು ಸೋಲಿಸ್ತಾ ಇದ್ದಾನೆ, ಸೈನ್ಯ ಹೆದರಿ ಓಡ್ತಾ ಇದೆ, ಹಾಗಾಗಿ ನೀನು ನಮ್ಮ ಸೈನ್ಯದ ನೇತೃತ್ವ ವಹಿಸಿ ಅಲ್ಲೋಗಿ ಯುದ್ಧ ಮಾಡು ಅಂತ ಹೇಳ್ತಾನೆ. ಶಲ್ಯ ಧಾವಿಸ್ತಾನೆ ಅಲ್ಲಿ. ಓಕೆ ಓಕೆ, ಇಲ್ಲೆಲ್ಲ ಸೈನ್ಯ ಸೋಲ್ತು ಸೈನ್ಯ ಸೋಲ್ತು ಅಂದರೆ ಇಡೀ ಸೈನ್ಯ ಸೋಲ್ತು ಅಂತಲ್ಲ, ಒಂದು ಭಾಗದ ಸೈನ್ಯ ಅಲ್ಲಿ ಯುದ್ಧ ಮಾಡ್ತಿರುತ್ತಲ್ಲ ಅದು ಸೋಲ್ತು. ಕರೆಕ್ಟ್ ಕರೆಕ್ಟ್, ಕೌರವರಲ್ಲೂ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತುಕಡಿಗಳು ಇವರಲ್ಲೂ ಹಾಗೇನೆ. ಶಲ್ಯ ಮತ್ತು ಯುಧಿಷ್ಠಿರರಿಗೆ ಯುದ್ಧ ಆರಂಭ ಆಗತ್ತೆ, ಈಗ ನೇರ ಯುದ್ಧ ಆರಂಭ ಆಗತ್ತೆ. ಅದರ ಜೊತೆಗೆ ನಕುಲ ಸಹದೇವರು ಸೇರ್ಕೊಳ್ತಾರೆ. ಒಂದು ಹಂತದಲ್ಲಿ ಶಲ್ಯನ ಕೈ ಮೇಲಾಗ್ತಾ ಹೋಗುತ್ತೆ. ಶಲ್ಯ ಮಹಾಪರಾಕ್ರಮಿ. ಓಕೆ, ಶಲ್ಯ ಮಹಾಪರಾಕ್ರಮಿ. ಆಗ ಭೀಮ ಬರ್ತಾನೆ. ವಯಸ್ಸು ಕೂಡ ಆಗಿರುತ್ತಲ್ಲ ಶಲ್ಯ, ವಯಸ್ಸು ಕೂಡ ಆಗಿರುತ್ತೆ, ಇವ್ರಿಗಿಂತ ಇವರ ಸಹೋದರ ಮಾವ ಅಲ್ಲ, ವಯಸ್ಸು ಆಗಿರುತ್ತೆ. ಅಣ್ಣನ ಸೆರೆ ಹಿಡಿಬಹುದು ಅಂತ ಭೀಮನಿಗನ್ಸುತ್ತೆ, ಯುಧಿಷ್ಠಿರನ ಸೆರೆ ಹಿಡಿಬಹುದು ಅಂತ. ದುರ್ಯೋಧನನು ಯುಧಿಷ್ಠಿರನ ಸಿಕ್ಕಿದ್ರೆ ಸೆರೆ ಹಿಡಿದು ಬಿಡ್ತಾರೆ, ಆಗಲೂ ಅವರು ಯುದ್ಧ ಗೆದ್ದಂತೆ ಅಂತ ಲೆಕ್ಕ. ಅದಕ್ಕೆ ಭೀಮ ಧಾವಿಸಿ ಬರ್ತಾನೆ ಶಲ್ಯನ ಜೊತೆಗಿನ ಯುದ್ಧಕ್ಕೆ. ಸೊ ಹಾಗಾದ್ರೆ ಎಲ್ಲವನ್ನೂ ಎಲ್ಲರೂ ನೋಡ್ತಿರ್ತಾರೆ, ಒಂದು ಹಂತಕ್ಕೆ ಎಲ್ಲರೂ ಗಮನಿಸ್ತಾ ಇರ್ತಾರೆ ಏನಾಗ್ತದೆ ಅಂತೇಳಿ. ಆಮೇಲೆ ಯಾರೋ ಹೇಳ್ತಾ ಇರ್ತಾರೆ, ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳುವವರು ಇರ್ತಾರೆ ಆಚೆ ಕಡೆ ಈಚೆ ಕಡೆ ಸುದ್ದಿ ತಿಳಿಸೋರು. ಇದೇ ಇನ್ನೊಂದು ಕಡೆಗೆ ಮುಂದುವರಿತಾ ಹೋಗುತ್ತೆ. ಭೀಷ್ಮ ಪಾಂಡವರನ್ನು ಎದುರಿಸ್ತಾನೆ ಈಗ, ಅಂದರೆ ಶಲ್ಯ ಯುದ್ಧ ಆಗ್ತಾ ಇರುತ್ತಲ್ಲ, ಶಲ್ಯನ ಮೇಲೆ ಭೀಮ ಹೋಗ್ತಾನಲ್ಲ, ಆಗ ಸಾಕಾಗೋದಿಲ್ಲ ಅಂತ ಭೀಷ್ಮನೇ ಬರ್ತಾನೆ, ಯಾಕೆಂದರೆ ಇವರು ಎಲ್ಲರೂ ಇರ್ತಾರಲ್ಲ. ಹಾಗೆ ಭೀಮ ಯುಧಿಷ್ಠಿರ ನಕುಲ ಸಹದೇವರ ಮೇಲೆ ಭೀಷ್ಮ ಯುದ್ಧ ಮಾಡ್ತಾನೆ, ಇವ್ರ ಜೊತೆಗೆ ದೃಷ್ಟದ್ಯುಮ್ನೂ ಇರ್ತಾನೆ, ಎಲ್ಲರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಭೀಷ್ಮ. ಓಕೆ, ಇವರು ಒಟ್ಟಿಗೆ ಒಟ್ಟಾಗಿಯೇ ಭೀಷ್ಮನ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡ್ತಾರೆ. ಮತ್ತೊಂದು ಸಲ ಗುಂಪು ಆ ಕಡೆ ಆಗೋದು, ಇದೇ ಥರ ಆಗ್ತಾ ಹೋಗುತ್ತೆ. ದ್ರೋಣರಿಗೆ ಸಾತ್ಯಕಿಗೆ ಬೀಳತ್ತೆ, ದ್ರೋಣರಿಗೆ ಭೀಮಸೇನನಿಗೆ ಬೀಳತ್ತೆ. ಇಷ್ಟು ಯುದ್ಧಗಳು ನಡೀತಾ ಇರುವಾಗ ಸೌವೀರರು, ಕಿತವರು, ಪ್ರಾಚ್ಯರು, ಪ್ರತೀಚ್ಯರು, ಉದೀಚ್ಯರು, ಮಾಲವರು, ಅಭಿಷಹರು, ಸೂರಸೇನರು ಮತ್ತು ಶಿಬಿಗಳು ಮತ್ತು ವಸಾತಿಗಳು, ಇಷ್ಟು ಸೈನ್ಯಗಳವರು ಭೀಷ್ಮನನ್ನು ಯಾವುದೇ ಹಂತದಲ್ಲೂ ಬಿಟ್ಟು ಹೋಗೋದಿಲ್ಲ. ಅಂದರೆ ಭೀಷ್ಮನ ಜೊತೆಗೆ ನಿಗದಿತವಾದ ಅವತ್ತಿನ ಸೈನ್ಯದಾಗಿರುತ್ತೆ, ಬೇರೆ ಬೇರೆ ಸೈನ್ಯವನ್ನು ಜೋಡಿಸ್ತಿರ್ತಾರಲ್ಲ, ಇಷ್ಟು ಜನ ಎಲ್ಲಿ ಇದಾದ್ರೂ ಭೀಷ್ಮ ಎಲ್ಲಿ ಹೋಗ್ತಾನೋ ಇಷ್ಟು ದೇಶದ ಸೈನ್ಯಗಳು ಭೀಷ್ಮನ ಜೊತೆಗೆ ಹೋಗ್ತಾ ಇರುತ್ತೆ. ಮತ್ತೊಂದು ಸಲ ಎರಡೂ ಕಡೆಯಲ್ಲೂ ಸಾವು ನೋವು ಆಗುವಂಥ ಒಂದು ಯುದ್ಧ ಮುಂದುವರಿತಾ ಹೋಗುತ್ತೆ. ಒಂಬತ್ತನೇ ದಿನ ಭೀಷ್ಮ ಬಹಳ ಪ್ರಮಾಣದಲ್ಲಿ ಸಂಹಾರ ಮಾಡ್ತಾ ಹೋಗ್ತಾನೆ. ಓಕೆ, ಚೇದಿ, ಕಾಶಿ, ಕರುಷ ಮೂರು ದೇಶಗಳ 14,000 ಮಹಾರಥರನ್ನ ಕೊಲ್ತಾನೆ ಅವನು. ಓಕೆ, ಚೇದಿ ಕಾಶಿ ಕರುಷಾಣಾಂ ಸಹಸ್ರಾಣಿ ಚತುರ್ದಶ ಮಹಾರಥ ಸಮಾಖ್ಯಾತಃ ಕುಲಪುತ್ರಾಸ್ತನು ತ್ಯಜ. ಅವರು ಮಹಾರಥರು ಅಂತ, ಬರೀ ಸೈನಿಕರಲ್ಲ ಅಂತ 14,000 ಜನ ಸಾಯ್ತಾರೆ ಭೀಷ್ಮನ ಇದರಲ್ಲಿ. ಅಂದ್ರೆ ಅವನೇನ್ ಹೇಳ್ತಾನೋ ಅದನ್ನ ಇವತ್ತು ಮಾಡ್ತಾನೆ ಅವನು. ಇವ್ರೆಷ್ಟು ತಡೆದ್ರು ಆ ಕೆಲಸ ಮಾಡ್ತಾನೆ ಭೀಷ್ಮ.
ಭೀಷ್ಮನಿಗೆ ಹೆದರಿ ಇವರು ಓಡ್ತಾರೆ, ಆ ಥರ ಆಗ್ಬಿಡತ್ತೆ ಪಾಂಡವರ ಸೈನಿಕರು. ಭೀಷ್ಮ ಇವತ್ತು ಬಹಳ ಭಯ ಹುಟ್ಟಿಸ್ತಾನೆ ಪಾಂಡವರ ಸೈನ್ಯಕ್ಕೆ. ಭೀಷ್ಮನ ಈ ಭಯಂಕರ ಯುದ್ಧವನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇನ್ನೂ ಕಾಯೋದಕ್ಕಾಗೋದಿಲ್ಲ, ಅಯಂ ಸಕಾಲ ಸಂಪ್ರಾಪ್ತ ಪಾರ್ಥಯ ಕಾಂಕ್ಷಿತಸ್ತವ, ನೀನು ಕಾಯ್ತಾ ಇದೆಯಲ್ಲ ಭೀಷ್ಮ ಸಂಹಾರಕ್ಕೆ ಅಂತ, ಆ ಕಾಲ ಬಂದಿದೆ, ಇನ್ನೂ ಕಾಯಬೇಡ, ಇನ್ನೂ ಮೋಹ ಬೇಡ ನಿನಗೆ. ಪ್ರಹಾರಾಸ್ಮೈ ನರವ್ಯಾಘ್ರ ನಚೇನ್ ಮೋಹಾತ್ ಪ್ರಮುಖ್ಯಸೆ, ನೀನು ಇದೇ ಥರ ಮೋಹ ಇಟ್ಕೊಂಡ್ರೆ ನಿಮ್ಮ ಸೈನ್ಯ ಸಂಪೂರ್ಣ ನಾಶ ಆಗತ್ತೆ ಅಷ್ಟೇ, ಹಾಗಾಗಿ ಮೋಹ ಬೇಡ, ನೀನು ಯುದ್ಧ ಮುಂದುವರಿಸು. ಅವನು ಭೀಷ್ಮನನ್ನು ಸಂಹಾರ ಮಾಡೋದಕ್ಕೆ ಮುಂದುವರಿ ಅಂತ ಹೇಳ್ತಾನೆ. ನೆನ್ಪಿಟ್ಕೋ, ನೀನು ಅವತ್ತು ಉದ್ಯೋಗ ಪರ್ವ ಆಯ್ತಲ್ಲ ಆಗ, ಅಂದರೆ ವಿರಾಟ ನಗರದಲ್ಲಿ ನೀನು ಆ ಮಾತನ್ನು ಆಡಿದ್ದೆ, ನೀನು ಎಲ್ಲರನ್ನೂ ಕೊಲ್ತೀನಿ ಅಂತ, ಭೀಷ್ಮ ದ್ರೋಣಾಚಾರ್ಯರು ಎಲ್ಲರನ್ನೂ ಕೊಲ್ತೀನಿ ನಾನು ಅಂತ ಹೇಳಿದ್ದೆ, ನೆನ್ಪಿಟ್ಕೋ ಅಂತ ಹೇಳ್ತಾನೆ. ಕ್ಷತ್ರಧರ್ಮ ಮನುಸ್ಮೃತ್ಯ ಯುದ್ಧಸ್ವ ಭರತರ್ಷಭ ಅಂತ, ಕ್ಷತ್ರಧರ್ಮ ನೆನಪಿರಲಿ ನನಗೆ, ಯುದ್ಧ ಮಾಡು ಅಂತ ಹೇಳ್ತಾನೆ. ಅವನದ್ದು ಮತ್ತೆ ಅದೇ ಮಾತು, ಅವಧ್ಯಾನಾಂ ಮದಂಕೃತ್ವ ರಾಜ್ಯಂ ವಾ ನರಕೋತ್ತರಂ ದುಃಖಾನಿ ವನವಾಸೇವ ಕಿನ್ನು ಮೇ ಸುಕೃತಂ ಭವೇದ್. ಕೊಲ್ಲಬಾರದವನ್ನೆಲ್ಲ ಕೊಂದು ರಾಜ್ಯ ಪಡೆದುಕೊಂಡು ಏನಾಗಬೇಕು ಅಂತ ಅನ್ನೋ ಮಾತು ಅದನ್ನೇ ಹೇಳ್ತಾನೆ ಅವನು. ಓಕೆ, ಆಗಲಿ, ರಥವನ್ನು ಭೀಷ್ಮನ ಎದುರಿಗೆ ಅರ್ಜುನ ಎದುರಿಗೆ ತಗೊಂಡು ಹೋಗು, ಅವನನ್ನು ಇವತ್ತು ಬೀಳಿಸ್ತೀನಿ ಅಂತ ಹೇಳ್ತಾನೆ ಅರ್ಜುನ. ಭೀಷ್ಮ ಮತ್ತು ಅರ್ಜುನರ ನಡುವೆ ಯುದ್ಧ ಆರಂಭ ಆಗುತ್ತೆ. ಬಹಳ ಜೋರಾಗಿ ಒಂದಿಷ್ಟೊತ್ತು ಯುದ್ಧ ಮಾಡುತ್ತಾರೆ ಇಬ್ಬರು. ಓಕೆ ಓಕೆ, ಧನಸ್ಸನ್ನು ತುಂಡು ಮಾಡೋದು, ಇನ್ನೊಂದು ಎಲ್ಲವನ್ನು ಮಾಡುತ್ತಾರೆ. ಒಂದು ಹಂತದಲ್ಲಂತೂ ಅವನಿಗೆ ಬಾಣ ಹಿಡಿಯೋದಕ್ಕೆ ಬಿಡೋದಿಲ್ಲ ಅರ್ಜುನ, ಹೊಸ ಬಾಣ ತಗೊಂಡು ಕೂಡಲೇ ತುಂಡು ಮಾಡ್ತಾ ಹೋಗ್ತಾನೆ. ಅವನೇ ಮೆಚ್ಚುತ್ತಾನೆ, ಸಾಧು ಸಾಧು ಅಂತ ಭೀಷ್ಮನೇ ಅರ್ಜುನ ಹೊಗಳ್ತಾನೆ, ಎಂಥ ಲಾಘವನಿಂದು. ಆದರೆ ಕೃಷ್ಣ ಗಮನಿಸ್ತಾನೆ ಏನು ಅಂತ ಅಂದರೆ, ಭೀಷ್ಮ ಸರಿಯಾಗಿ ಯುದ್ಧ ಮಾಡ್ತಾ ಇರ್ತಾನೆ, ಅರ್ಜುನ ಮಾತ್ರ ಮೃದು ಯುದ್ಧ ಮಾಡ್ತಾ ಇರ್ತಾನೆ ಅಂತ. ವಾಸುದೇವಸ್ತು ಸಂಪ್ರೇಕ್ಷ ಪಾರ್ಥಸ್ಯ ಮೃದು ಯುದ್ಧ ತಾಂ ಭೀಷ್ಮಂಚ ಶರವರ್ಷಾಣಿ ಸೃಜಂತಮಿವ ಸೃಜಂತಂ ಅನಿಶಂ ಯುಧಿ ಅಂತ. ಭೀಷ್ಮ ಜೋರಾಗಿ ಯುದ್ಧ ಮಾಡ್ತಾ ಇರ್ತಾನೆ, ಇವನು ಮೆತ್ತಗೆ ಯುದ್ಧ ಮಾಡ್ತಾನೆ, ಮಾಡಬೇಕಲ್ಲ ಅಂತ ಮಾಡ್ತಾ ಇರ್ತಾನೆ ಡಿಫೆನ್ಸ್. ಹೌದು, ಅದರ ಜೊತೆಗೆ ಅವನು ಇವನ ಜೊತೆಗೆ ಯುದ್ಧ ಮಾಡುತ್ತಲೇ ಭೀಷ್ಮ ಇವನ ಸೈನ್ಯ ನಾಶ ಮಾಡ್ತಲೇ ಇರ್ತಾನೆ. ಇವನಿಗೊಂದು ಬಾಣ ಬಿಟ್ಟು ಮಾಡಿದ್ರೆ ಆ ಕಡೆ ಇನ್ನಷ್ಟು ಚಂದ್ರನ ಕೊಲ್ತಾ ಇರ್ತಾನೆ, ಅದನ್ನು ಮಾಡ್ತಾ ಇರ್ತಾನೆ. ಕೃಷ್ಣನಿಗೆ ಸಿಟ್ಟು ಬರುತ್ತೆ ಮತ್ತೊಮ್ಮೆ. ಓಕೆ, ಹಿಡಿದಿದ್ದ ಕುದುರೆ ಇದನ್ನು ಹಗ್ಗ ಬಿಡ್ತಾನೆ, ಇಳಿದು ಚಾವಟಿ ಇರುತ್ತಲ್ಲ ಚಾಟಿ, ಚಾವಟಿಗೆ ಇರುತ್ತೆ ಕೈಯಲ್ಲಿ ಕುದುರೆಗೆ ಇದು ಮಾಡೋದಕ್ಕೆ ಅಂತ, ಅದನ್ನು ಹಿಡ್ಕೊಂಡು ರಥದಿಂದ ಕೆಳಗೆ ಹಾರ್ತಾನೆ ಕೃಷ್ಣ. ಹಾರಿ ಭೀಷ್ಮನ ಕಡೆಗೆ ನುಗ್ಗುತ್ತಾನೆ, ಹಿಂದೊಂದ್ಸಲ ಹೋಗಿದ್ನಲ್ಲ ಚಕ್ರ ಹಿಡ್ಕೊಂಡು, ಈಗ ಇದು ಆಗೋದಲ್ಲ ಅಂತ ಅನ್ಸುತ್ತೆ. ಇವನು ಏನು ಮಾತು ಕೇಳಲ್ಲ, ಅವನು ಇವತ್ತು ಇಡೀ ಪಾಂಡವ ಸೈನ್ಯನೇ ತೆಗೆದು ಬಿಡ್ತಾನೆ ಅನ್ನೋ ಥರ ಯುದ್ಧ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವನು ದುರ್ಯೋಧನಿಗೆ ಹೇಳಿದ್ದಾನೆ ಇವತ್ತು ಪಂಚಾಲರನ್ನು ಮುಗಿಸ್ತೀನಿ ಅಂತ, ಎಲ್ಲರನ್ನೂ ಕೊಲ್ತಾ ಇದ್ದಾನೆ ಅವನು ದೊಡ್ಡ ಸಂಖ್ಯೆಯಲ್ಲಿ, ಇವೊಂದು ಮಾತ್ರ ಏನೂ ಇಲ್ಲ ಅದಕ್ಕೆ ಪ್ರತಿಭಟನೆ ಅಂತ ಅಂತ. ಓಕೆ, ಹಾಗಾಗಿ ಚಾವಟಿಗೆ ಹಿಡ್ಕೊಂಡು ನುಗ್ಗುತ್ತಾನೆ. ಅವನು ನುಗ್ಗುತ್ತಾ ಇರೋದನ್ನು ನೋಡಿ ಜನ ಸತ್ತ ಭೀಷ್ಮ ಸತ್ತ ಭೀಷ್ಮ ಸತ್ತ ಅಂತ ಹೇಳೋಕೆ ಶುರು ಮಾಡ್ಬಿಡ್ತಾರೆ ಕೃಷ್ಣ ನುಗ್ತಾ ಇರೋದನ್ನು ನೋಡಿ. ಅಂದರೆ ಕೃಷ್ಣ ಹೊರಟ್ರೆ ಇನ್ನೇನು ಅಂತ, ಮಹಾವೀರನೂ ಹೋದಲ್ಲ, ಈಗ ದೇವರು ಭಗವಂತ ಅನ್ನೋದು ಮಾತ್ರ ಅಲ್ಲ, ಕೃಷ್ಣ ಆ ಕಾಲದಲ್ಲಿ ಕೃಷ್ಣನಂತ ವೀರರೇ ಇರಲಿಲ್ಲ ಅಂತ. ಮಹಾಭಾರತದಲ್ಲಿ ಅವನು ಯುದ್ಧ ಮಾಡಿದ ಸಂದರ್ಭ ಬರೋದಿಲ್ಲ, ನಾವು ಭಾಗವತದಲ್ಲಿ ಅವನು ಯುದ್ಧದ ಸಂದರ್ಭಗಳು ಬರುತ್ತಲ್ಲ, ಅವನು ಸಹಜವಾಗಿಯೂ ಮಹಾವೀರನೇ ಆಗಿರ್ತಾನೆ. ಇವನು ಹಾಗೆ ಬರ್ತಾ ಇದ್ರೆ ಅವನೇನು ವಿಚಲಿತ ಆಗೋದಿಲ್ಲ ಭೀಷ್ಮ. ಭೀಷ್ಮ ಮುಂಚೆ ಕೂಡ ಭೀಷ್ಮನ ವಿರುದ್ಧನೇ ಹೋಗಿದ್ದಲ್ವಾ? ಹೌದೌದು, ಭೀಷ್ಮನ ವಿರುದ್ಧವೇ ಹೋಗಿದ್ದು, ಈಗಲೂ ಹಾಗೆ ಹೋಗಿದ್ದು. ಅವನೇನು ಗಲಿಬಿಲಿಗೊಳ್ಳೋದಿಲ್ಲ, ಹೆದರೋದಿಲ್ಲ. ಏಹ್ಯೇಹಿ ಪುಂಡರೀಕಾಕ್ಷ ದೇವದೇವ ನಮೋಸ್ತುತೆ ಮಾಮಧ್ಯ ಸತ್ವತ ಶ್ರೇಷ್ಠ ಪಾತಯಸ್ವ ಮಹಾಹವೆ ಅಂತ ಅವನು ಹೇಳ್ತಾನೆ, ಬಾಬಾ ನಿನಗೆ ನಮಸ್ಕಾರ, ಇವತ್ತು ನೀನು ನನ್ನನ್ನು ಈ ಯುದ್ಧದಲ್ಲಿ ಕೊಂದು ಬಿಡು ಅಂತ ಹೇಳ್ತಾನೆ. ಯಾಕೆಂದರೆ ನೀನೇ ನನ್ನನ್ನು ಕೊಂದರೆ ಅದಕ್ಕಿಂತ ಶ್ರೇಯಸ್ ಇನ್ಯಾವುದಿದೆ ಅಂತ ಕೇಳ್ತಾನೆ. ಇದೇ ಥರ ಹೇಳಿದ್ದ, ಇದೇ ಥರ ಹೇಳಿದ್ದ, ನಿನ್ನ ಕೈಯಲ್ಲಿ ಸಾವು ಅನ್ನೋದಿದೆಯಲ್ಲ ಅದು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ನೀನು ನನ್ನನ್ನು ಕೊಂದರೆ ನನಗದು ಗೌರವ ಅಂತ ಭಾವಿಸ್ತೇನೆ ಅಂತ. ಸಂಭಾವಿತೋಸ್ಮಿ ಗೋವಿಂದ ತ್ರೈಲೋಕ್ಯನಾದ್ಯ ಸಂಯೋಗ ಅಂತ, ನಿನ್ನ ಕೈಯಲ್ಲಿ ಸಾವು ಬಂತು ಅಂದರೆ ಗೌರವ ಅಂತ ಸ್ವೀಕಾರ ಮಾಡ್ತೇನೆ ಅಂತ.
ಆದರೆ ಕೃಷ್ಣ ಹೀ ಹಾರಿ ಓಡ್ತಾ ಇದ್ರೆ, ಅವನ ಕಡೆಗೆ ಧಾವಿಸ್ತಾ ಇದ್ರೆ, ಅರ್ಜುನ ಗಾಬರಿ ಆಗ್ಬಿಡ್ತಾನೆ. ಅರ್ಜುನ ರಥದಿಂದ ಹಿಡಿದು ಅವನ ಹಿಂದೆ ಓಡ್ತಾನೆ, ಆದರೆ ಅವನ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ. 20 ಹೆಜ್ಜೆನೋ ಏನೋ ಅಷ್ಟು ದೂರ ಹೋಗಿ ಆಗಿರುತ್ತೆ ಅವನು, ಅಷ್ಟು ವೇಗವಾಗಿ ಹೋಗಿ ಅಲ್ಲಿ ಹೋಗಿ ಇವನು ಅವನನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಆಗೋದಿಲ್ಲ ಅರ್ಜುನನಿಗೆ. ಕೊನೆಗೋಗಿ ಕಾಲು ಹಿಡ್ಕೋತಾನೆ ಅವನದ್ದು ಹೇಗೋ ಅಂತ. ನಿಜಗ್ರಾಹ ಋಷಿಕೇಶಂ ಕಥಂಚಿತ್ ದಶಮೇ ಪದೇ ಅಂತ ಹೇಗೋ ಕಷ್ಟಪಟ್ಟು ಅವನ ಕಾಲು ಹಿಡ್ಕೋತಾನೆ. ಅವನು ಕೃಷ್ಣನಿಗೆ ಎಷ್ಟು ಸಿಟ್ಟು ಬಂದಿರುತ್ತೆ ಅಂದರೆ, ಜೋರಾಗಿ ಉಸಿರು ಬರ್ತಾ ಇರುತ್ತೆ, ಸಿಟ್ಟಿನಿಂದ ಇವನನ್ನು ನೋಡ್ತಾನೆ. ಅವನು ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ವಾಪಸ್ ಬಾ, ನಿವರ್ತಸ್ವ ಮಹಾಬಾಹು, ನಾಂದ್ರತಂ ಕರ್ತು ಅರ್ಹಸೆ, ನಿನ್ನ ಪ್ರತಿಜ್ಞೆ ಭಂಗ ಆಗತ್ತೆ, ನಿನ್ನ ಸುಳ್ಳೆಳ್ದಾಗ ಆಗತ್ತೆ, ನೀನು ಮೊದಲೇ ಹೇಳಿದ್ದೆ ಯುದ್ಧ ಮಾಡೋದಿಲ್ಲ ಅಂತ, ಹಾಗಾಗಿ ಯುದ್ಧ ಮಾಡೋದೇ ಬೇಡ, ನಿನ್ನನ್ನು ಮಿಥ್ಯಾವಾದಿ ಅಂತ ಕರೆಯತ್ತೆ ಲೋಕ, ಅವಾಗ ಸುಳ್ಳೇಳ್ದವನು ಅಂತ ಕರೆಯತ್ತೆ, ಹಾಗಾಗಿ ಈ ಯುದ್ಧದ ಭಾರ ನನಗಿರಲಿ, ನಾನು ಮಾಡ್ತೇನೆ ಅದನ್ನ, ನಾನು ಮತ್ತೊಮ್ಮೆ ಪ್ರತಿಜ್ಞೆ ಮಾಡ್ತೀನಿ. ಶಪೇ ಮಾಧವ ಸಖ್ಯೇನ ಸತ್ಯೇನ ಸುಕೃತೇನ ಚ ಅಂತ, ಸತ್ಯದ ಮೇಲೆ ಆಣೆ ಇಟ್ಟು, ನಮ್ಮಿಬ್ಬರ ಗೆಳೆತನದ ಮೇಲೆ ಆಣೆ ಇಟ್ಟು, ನಾನು ಮಾಡಿದ ಪುಣ್ಯಗಳ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡ್ತೀನಿ, ನಾನು ಇಷ್ಟು ಶತ್ರುಗಳನ್ನು ಕೊಲ್ತೀನಿ, ನಾನು ಶತ್ರು ಸಂಹಾರ ಮಾಡ್ತೀನಿ ನಾನು ಅಂತ ಬಗೆ ಬಗೆಯಾಗಿ ಬೇಡ್ಕೊಳ್ತಾನೆ. ಇವನ ಮಾತು ಕೇಳಿದವನು ಕೃಷ್ಣ ಒಂದೂ ಮಾತಾಡೋದಿಲ್ಲ, ಆದರೆ ಅಷ್ಟೇ ಸಿಟ್ಟಲ್ಲಿರ್ತಾನೆ, ಹಿಂದಿರುಗಿ ಬಂದು ಮತ್ತೆ ರಥ ಏರಿ ಕುಳಿತುಕೊಳ್ತಾನೆ. ಹೀಗೆ 9ನೇ ದಿನದ ಯುದ್ಧದಲ್ಲಿ ದುರ್ಯೋಧನನಿಗೆ ನಾಳೆಯ ಯುದ್ಧವನ್ನು ನೋಡು, ಲೋಕ ನೆನಪಿಟ್ಟುಕೊಳ್ಳುವಂತೆ ಮಾಡ್ತೀನಿ ಅಂತ ಹೇಳಿರ್ತಾನಲ್ಲ ಭೀಷ್ಮ, ಲೋಕ ನೆನಪಿಟ್ಟುಕೊಳ್ಳುವಂತೆ ಮಾಡ್ತಾನೆ ಅಂತ. ಅಂದರೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ ಕೃಷ್ಣನೇ ಕೈಯಲ್ಲಿ ಚಾವಟಿ ಹಿಡಿದು ಭೀಷ್ಮನ್ ಕೊಲ್ತೀನಿ ಅಂತ ಹೋಗುವಂಥ ಘಟನೆ ನಡೆದ್ಬಿಡುತ್ತಲ್ಲ. ಹಾಗಾಗಿ ಅಷ್ಟನ್ನು ಮಾಡ್ತಾನೆ ಅವನು. ಇನ್ನೂ ಒಂದು ಸ್ವಲ್ಪ ಬಾಕಿನೂ ಇದೆ. ಇದೆ ಇವತ್ತಿನ ಯುದ್ಧ ಮುಗಿದಿಲ್ಲ. ಸೊ ಅಲ್ಲಿಗೆ 9ನೇ ದಿನದ ಯುದ್ಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಒಂದು ಎಪಿಸೋಡ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ವಿಶ್ವೇಶ್ವರ ಕೃಷ್ಣ ಈ ಎರಡನೇ ಸಲ ಈ ಥರ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇರೋದು ಅರ್ಜುನನ ಒಂದು ಮೃದು ಧೋರಣೆಯಿಂದಾಗಿ. ಸೊ ಈಗ ಇನ್ನೊಂದು ಸಲ ಮೃದು ಧೋರಣೆಯನ್ನು ತೊರೆದು ಕೃಷ್ಣ ಅರ್ಜುನ ಏನು ಮಾಡ್ತಾನೆ ಅನ್ನೋದನ್ನು ಈಗ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಇದನ್ನು ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆ, 9ನೇ ದಿನದ ಯುದ್ಧ. ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ, ಅನಿಸಿಕೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ.